ನಮಸ್ಕಾರ, ನಾನು ಪೂರ್ಣಚಂದ್ರ ತೇಜಸ್ವಿ ಮಾತಾಡ್ತಾ ಇದ್ದೀನಿ. ಸೊ ಈಗ ತಾನೇ ಶ್ರೀಮಂತ ಫಿಲಮ್ನ ರೈತ ನಮ್ಮ ಭಾರತ ಭಾಗ್ಯವಿದಾತ ಅನ್ನೋ ಹಾಡು ಕೇಳಿದೆ. ನಾವು ಮಿಸ್ ಮಾಡ್ಕೊಂಬಿಟ್ಟಿದ್ದೋ ಅನ್ನೋ ಅಂಶಗಳೆಲ್ಲ ಇದರಲ್ಲಿ ಇದೆ. ಒಂದು ಮೊದಲನೇ ವಿಷಯ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸೊ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಅವ್ರದ್ದೊಂದು ಹಾಡು ಕೇಳಕ್ಕೆ ಸಿಕ್ಕಿದೆ ಈಗ. ಸೊ ಆಮೇಲೆ ಹಂಸಲೇಖ ಸರ್, ಸೊ ಅವರ ಹಾಡು ಕೇಳಿ ಅಂದರೆ ಹೊಸ ಹಾಡುಗಳನ್ನು ಕೇಳಿ ಎಷ್ಟೋ ದಿನಗಳಾಗಿತ್ತು. ಸೊ ಇದ್ರ ಮೂಲಕ ಅವರ ಕಂಪೋಸಿಷನ್ ಮತ್ತು ಸಾಹಿತ್ಯ ಎರಡನ್ನೂ ಕೇಳೋ ಸೌಭಾಗ್ಯ, ಮತ್ತು ಇದೆಲ್ಲಾನುಗಿನ್ನ ಮಿಗಿಲಾಗಿ ರೈತರ ಮೇಲೆ, ರೈತರ ಬಗ್ಗೆ ನಾವು ಎಷ್ಟು ನಾವೆಲ್ಲ ಎಷ್ಟು ಜನ ಮಾತಾಡ್ತಾ ಇದ್ದೀವಿ ಅಥವಾ ಎಷ್ಟು ಫಿಲಮ್ಗಳು ಬರ್ತಾ ಇದೆ ಅದೆಲ್ಲ ನಿಮಗೆ ಗೊತ್ತು. ಹಾಂ, ನಾನು ಶ್ರೀಮಂತ ಫಿಲಮ್ನ ಶೋರಿಲ್ ನೋಡಿದಾಗ ಒಂದು ಹಳ್ಳಿನಲ್ಲಿ ಏನೇನು ಸಾಧ್ಯತೆಗಳಿದೆ, ರೈತರ ಬದುಕು ಇರ್ಬೋದು, ಅವರ ಹೋರಾಟ ಇರ್ಬೋದು, ಮತ್ತೆ ಅವರ ಸಣ್ಣ ಸಣ್ಣ ಜೀವನದ ಖುಷಿಗಳಿರ್ಬೋದು, ಅದನ್ನೆಲ್ಲ ತುಂಬಾ ವಿಶೇಷವಾಗಿ ಕಟ್ಕೊಟ್ಟಿದ್ದಾರೆ. ಸೊ ಈಗ ನಾವು ಏನ್ ಹೇಳ್ಬೋದು ಒಬ್ಬ ರೈತನ ಇಟ್ಕೊಂಡು ಒಂದು ಫಿಲಮ್ನಲ್ಲಿ ಅನ್ನೋದು ಒಂದು ದೊಡ್ಡ ಕುತೂಹಲ ಇದೆ. ಸೊ ಆ ಟೀಸರ್ ನೋಡಿದ ತಕ್ಷಣ ನನ್ಗೆ ಆ ಕುತೂಹಲ ಎಲ್ಲ ಹೆಚ್ಚಾಯ್ತು. ಸೊ ಆ ಥರದ್ದು ಒಂದು ವಿಶೇಷವಾದ ಅಂಶ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಈ ಫಿಲಮ್ನಲ್ಲಿ. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್, ಒಳ್ಳೆದಾಗಲಿ ಶ್ರೀಮಂತ. ಕಷ್ಟದ ಮಳೆಗೆ ಎದುರಾಡದವ ರೈತ, ಎದ್ದರು ಬಿದ್ದರು ಮಣ್ಣನ್ನು ಮರೆಯದ ದಾತಾ.